ತುಳಿತಾವುಗಳ ಈ ಪದ್ಯವನ್ನು ದಿವಂಗತ ರಾಷ್ಟ್ರಕವಿ ಕುವೆಂಪುರವರು ಬರೆದಿದ್ದಾರೆ. ಅವರು ಈ ರೀತಿ ಹೇಳ್ತಾ ಹೋಗ್ತಾರೆ, ಕನ್ನಡ ನಾಡು, ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸಲ್ಲಿಸುವ ಸೇವೆಯನ್ನು ಕುರಿತು ಈ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ. ಬನ್ನಿ ಹಾಗಾದರೆ ಈ ಪದ್ಯದ ಮೊದಲನೇ ಭಾಗವನ್ನು ತಿಳಿತಾ ಹೋಗೋಣ, ಮೊದಲನೇ ಪ್ಯಾರಾಗ್ರಾಫನ್ನು ತಿಳಿತಾ ಹೋಗೋಣ. ಏನು ಹೇಳಿದರೆ ಈ ಪದ್ಯದ ಭಾಗದಲ್ಲಿ ನೋಡ್ತಾ ಹೋಗೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಅಂದರೆ ಎಲ್ಲಾದರೂ ಇರು, ಎಂದಾದರೂ ಇರು, ಕನ್ನಡಕ್ಕಾಗಿ ಹೋರಾಡು, ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡು ಅಂತ ಹೇಳ್ತಾ ಹೋಗ್ತಾರೆ ಕವಿ ಈ ಪದ್ಯ ಭಾಗದಲ್ಲಿ. ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ನಾಡಿನ ಮಕ್ಕಳೇ, ಕನ್ನಡವನ್ನು ರಕ್ಷಿಸಿ, ಕನ್ನಡ ನುಡಿಯನ್ನು ರಕ್ಷಿಸಿ, ಕನ್ನಡಕ್ಕಾಗಿ ದುಡಿರಿ ಅಂತ ಹೇಳ್ತಾ ಹೋಗ್ತಾರೆ ಈ ಪದ್ಯ ಭಾಗದಲ್ಲಿ. ಈ ರೀತಿ ಕನ್ನಡಕ್ಕಾಗಿ ಹೋರಾಟ ಮಾಡೋದರಿಂದ ಕನ್ನಡ ನಾಡು ಆನಂದದಿಂದ ಸಂತೋಷದಿಂದ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಕವಿ. ಬನ್ನಿ ಹಾಗಾದರೆ ಮುಂದಿನ ಭಾಗವನ್ನು ತಿಳಿತಾ ಹೋಗೋಣ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಈ ಪದ್ಯ ಭಾಗದಲ್ಲಿ ತಾಯಿ ಮಗುವೆ ಹೇಗೆ ಜೋಗುಳವನ್ನು ಹೇಳ್ತಾಳೆ, ಅದೇ ರೀತಿ ಜೋಗುಳವನ್ನು ಹೇಳದಂಥ ತಾಯಿಯನ್ನು ಮರಿಬೇಡಿ. ನೀವೇನಾದ್ರು ಜೋಗುಳ ಹೇಳಿದಂಥ ತಾಯಿಯನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಅದೇ ರೀತಿ ಕನ್ನಡ ನಾಡಿನಲ್ಲಿ ಹುಟ್ಟು ಬೆಳೆದಂತಹ ನಾವು ಕನ್ನಡ ತಾಯಿಯನ್ನು ಚಿಕ್ಕ ಮಗುವಾಗಿದ್ದಾಗ ಚೆನ್ನಾಗಿ ಮಾತನಾಡೋದನ್ನ ಕಲಿತು, ಚೆನ್ನಾಗಿ ಹಾಡೋದನ್ನ ಕಲಿತು, ಚೆನ್ನಾಗಿ ಮಾತನಾಡೋದು ಹಾಡೋದನ್ನೆಲ್ಲ ಕಲಿತ್ಮೇಲೆ ಆಮೇಲೆ ದೊಡ್ಡವರಾದಮೇಲೆ ಕನ್ನಡವನ್ನೇ ಮರೆತರೆ ಹೇಗೆ, ನಿಮ್ಮ ತಾಯಿಯನ್ನು ಮರೆತರೆ ಹೇಗೆ ದುಃಖ ಆಗುತ್ತೆ, ಅದೇ ರೀತಿ ಕನ್ನಡ ತಾಯಿಗೂ ಸಹ ದುಃಖ ಆಗುತ್ತೆ. ಮುಂದಿನ ಪದ್ಯ ಭಾಗದಲ್ಲಿ ನೋಡೋದಾದರೆ, ಮೊಲೆಯ ಹಾಲ್ ತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಹೇಗೆ ತಾಯಿ ತನ್ನ ಹಾಲನ್ನು ಮಗುಗೆ ಪ್ರೀತಿಯಿಂದ ಕುಡಿಸ್ತಾಳೆ, ಆ ಹಾಲಿನಲ್ಲಿ ಅವಳಿಗೆ ಮಗುಗೆ ಪ್ರೀತಿ ಪ್ರೇಮ ಮಮತೆಯನ್ನು ತುಂಬಿಸಿ ಬೆಳೆಸ್ತಾಳೆ, ಅದೇ ರೀತಿ ಕನ್ನಡವನ್ನು ನಾವು ಮಾತಾಡ್ತಾ ಚಿಕ್ಕ ವಯಸ್ಸಲ್ಲಿ ಬೆಳೀತೀರಿ. ಅದು ಕನ್ನಡ ಭಾಷೆ ಹೇಗಿರುತ್ತೆ ಅಂದರೆ, ಸವಿಯಾದ ಜೇನು ತಿಂದಾಗ ಎಷ್ಟು ರುಚಿಯಾಗಿರುತ್ತೆ, ಅದೇ ರೀತಿ ಕನ್ನಡ ಭಾಷೆಯು ಸಹ ಸವಿಯಾದ ಜೇನಿನ ರೀತಿ ರುಚಿಯಾಗಿರುತ್ತೆ. ಆ ಭಾಷೆ ಕಲಿಯೋದು ಸುಲಭ, ಆ ಭಾಷೆ ಕಲಿತ್ಮೇಲೆ ತಾಯಿ ತನ್ನ ಮಗುವನ್ನು ಹೇಗೆ ಅಪ್ಕೊಳ್ತಾಳೆ, ಅದೇ ರೀತಿ ಕನ್ನಡ ಭಾಷೆ ನಮ್ಮನ್ನು ಅಪ್ಕೊಳುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಕವಿ ಹೇಳ್ತಾರೆ. ಈ ನಮ್ಮ ನಾಡು ಕನ್ನಡ ನುಡಿಯು ಹಾಲಿನಂತೆ ರುಚಿ, ಬಾಯಲ್ಲಿ ಕನ್ನಡ ನುಡಿದರೆ ಸವಿ ಜೇನು ಬಾಯಲ್ಲಿ ಇದ್ದಂತೆ. ಈ ನಮ್ಮ ನುಡಿ ತಾಯಿಯನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದ ಮಗುವಿಗೆ ಆಗುತ್ತದೋ ಅಷ್ಟೇ ಆನಂದ ಈ ಕನ್ನಡ ನುಡಿಯಲ್ಲಿದೆ ಅನ್ನುತ್ತಾರೆ ಈ ಪದ್ಯದ ಕವಿ. ಮುಂದಿನ ಭಾಗವನ್ನು ನೋಡೋಣ. ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ, ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ. ಅಂದರೆ ಇಲ್ಲಿ ಗುರುಗಳು ತನ್ನ ಶಿಷ್ಯನಿಗೆ ಒಳ್ಳೆ ಮಾತುಗಳನ್ನು ಹೇಳಿ ಅವನ ಭವಿಷ್ಯದ ಜೀವನಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ, ಅವನು ಭವಿಷ್ಯ ಚೆನ್ನಾಗಿರಲಿ ಅನ್ನೋ ರೀತಿ ಒಳ್ಳೆ ಹಿತವಚನಗಳನ್ನು ಒಳ್ಳೆ ಮಾತನ್ನು ಹೇಳಿ ಅವನ ಜೀವನ ಚೆನ್ನಾಗಿರಲಿ, ಅವನು ಒಳ್ಳೆ ರೀತಿ ಜೀವನವನ್ನು ನಡೆಸಲಿ ಅಂತ ಹೇಳ್ತಾರೆ.
ಅವನೊಳ್ಳೆ ರೀತಿ ಜೀವನವನ್ನು ನಡೆಸಿ ದೊಡ್ಡವನಾದಮೇಲೆ ತನ್ನ ತಾಯಿನಾಡಿಗಾಗಿ ದುಡಿದ್ರೆ ಆವಾಗ ತನ್ನ ತಾಯಿನಾಡಲ್ಲಿ ಅವನು ಸಂತೋಷದಿಂದ ಜೀವನವನ್ನು ಕಳೀಬೋದು. ಆಗ ತಾಯಿನಾಡನ್ನು ಸಹ ಅಭಿವೃದ್ಧಿಯನ್ನು ಕಾಣುತ್ತೆ, ಅದರ ಜೊತೆ ಅವನು ಚೆನ್ನಾಗಿ ಜೀವನವನ್ನು ಮಾಡ್ಬೋದು. ಗುರುವಿನಿಂದ ಈ ನುಡಿಯನ್ನು ಕಲಿತು ಜೀವನದಲ್ಲಿ ಏಳಿಗೆ ಹೊಂದು, ಈ ನಿನ್ನ ತಾಯಿ ನುಡಿಯಾದ ಕನ್ನಡಕ್ಕೆ ಕೆಲಸ ಮಾಡು, ಈ ನುಡಿಗಾಗಿಯೇ ಜೀವನ ತ್ಯಜಿಸು ಎಂದಿದ್ದಾರೆ ಕವಿ. ಮುಂದಿನ ಪದ್ಯಭಾಗವನ್ನು ನೋಡೋದಾದರೆ ಕವಿ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ನಮ್ರತೆಯಿಂದ ತುಂಬ ತುಂಬ ಭಕ್ತಿಯಿಂದ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ದಮ್ಮಯ್ಯ ಕಂದಯ್ಯ ಬೇಡುವಿನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ ಅಂದರೆ ಕೈ ಮುಗಿದು ಹೇಳೋ ರೀತಿಲಿ ಹೇಳ್ತಾ ಇದ್ದಾರೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ನೀವು ಕನ್ನಡ ನಾಡಿನ ಮಕ್ಕಳೇ, ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಕೈ ಮುಗ್ದು ಏನಂದರೆ, ಕನ್ನಡಮ್ಮನ ಹರಕೆ ಏನಿದೆ ಅದನ್ನು ಮರಿಬೇಡಿ ನನ್ನ ಮುದ್ದು ಕಂದಮ್ಮಗಳೇ, ಕನ್ನಡಮ್ಮನ ಹರಕೆಯನ್ನು ಮರಿಬೇಡಿ ಅಂತ ಕವಿ ನಿಮ್ಮಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದಾರೆ. ನಮ್ರತೆ ಅಂದರೆ ಈ ರೀತಿ ಕೈಯನ್ನು ಮುಗಿದು ನಿಮ್ಮಲ್ಲಿ ಕೇಳ್ಕೊಳೋದು. ಮಕ್ಕಳೇ, ಕವಿ ನಮ್ರತೆಯಿಂದ ಬೇಡ್ಕೊಂಡ್ಮೇಲೆ ಅವರು ಮತ್ತೆ ಮುಂದಿನ ಮಧ್ಯಭಾಗದಲ್ಲಿ ಈ ರೀತಿ ಹೇಳ್ತಾ ಹೋಗ್ತಾರೆ. ಏನಂದರೆ, ಮರೆತೆಯಾದರೆ ಅಂದರೆ ಕನ್ನಡ ಭಾಷೆಯನ್ನು, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಅಂದರೆ ನೀವೇನಾದರೂ ದೊಡ್ಡೋರಾಗಿ ಕನ್ನಡವನ್ನು ಕಲಿತು ಬೇರೆ ಭಾಷೆಯನ್ನು ಕಲಿತು ಕನ್ನಡವನ್ನೇನಾರ ಮರೆತರೆ, ನೀವು ಹೆತ್ತ ತಾಯಿಯನ್ನು ಮರೆತಂತೆ, ಆಗ ನಾಡದೇವಿಯಾದಂಥ ಭುವನೇಶ್ವರಿ ಅಯ್ಯೋ ನನ್ನ ಮರ್ತೋದ ನನ್ನ ಮುದ್ದು ಕಂದ ಅಂತ ಅಳೋ ರೀತಿ ಮಾಡಬೇಡಿ. ಅದಕ್ಕಾಗಿ ನೀವು ಹೋರಾಟವನ್ನು ಮಾಡಬೇಕು. ಯಾವ ರೀತಿ ಅಂದರೆ, ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದಾಗ ಆಗ ಕನ್ನಡ ತಾಯಿ ಖುಷಿಯನ್ನು ಪಡ್ತಾಳೆ. ಕವಿ ನಮ್ರತೆಯಿಂದ ಕನ್ನಡಮ್ಮನ ಹರಕೆಯನ್ನು ಮರೆಯದಿರು ಕಂದ ಚಿನ್ನ ಅಂತ ಹೇಳಿ, ಮರೆತೆಯಾದರೆ ನನ್ನನ್ನು ಎಂದೆಂದಿಗೂ ನೀ ಕನ್ನಡಕ್ಕ ಮರೆತೆಯಾದರೆ ನೀನು ನನ್ನನ್ನು, ನನಗೆ ತುಂಬ ನೋವಾಗುತ್ತೆ ಮಗು, ಆದ್ದರಿಂದ ನೀನು ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು, ವೀರನಾಗಿ ಹೋರಾಟವನ್ನು ಮಾಡು ಅಂತ ಕವಿ ಈ ಪದ್ಯದಲ್ಲಿ ತಮಗೆ ಅಂದರೆ ಮುದ್ದು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ಮಕ್ಕಳೇ, ಕವಿಯ ಆಶಯ ಇಷ್ಟೇ ಆಗಿತ್ತು. ಕನ್ನಡ ನಾಡನ್ನು, ಕನ್ನಡ ನಾಡಿನಲ್ಲಿ ಕನ್ನಡ ನುಡಿಗಾಗಿ ಕನ್ನಡ ಭಾಷೆಗಾಗಿ ದುಡಿರಿ, ಕನ್ನಡ ನಾಡಿಗಾಗಿ ದುಡಿರಿ. ದುಡಿದಾಗ ಕನ್ನಡ ಭಾಷೆ ಅಭಿವೃದ್ಧಿಯಾಗುತ್ತೆ. ಆವಾಗ ಅಭಿವೃದ್ಧಿಯಾದಾಗ ಕನ್ನಡ ಸುಂದರವಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೆ ಹೆಚ್ಚಾಗಿ ನಾವು ಕನ್ನಡ ಅಭಿವೃದ್ಧಿಯ ಕಡೆ ಗಮನವನ್ನು ಕೊಡಬೇಕು ಅನ್ನೋದು ಈ ಕವಿಯ ಆಶಯವಾಗಿದೆ. ನಮ್ಮ ನಾಡು ನಮ್ಮ ನುಡಿ ಎಂದಾಗ ನಾವು ಯಾವತ್ತೂ ನಮ್ಮ ನಾಡು ನುಡಿಗಾಗಿ ನಾವು ಮುಂದೆ ಇರಬೇಕು. ನಾಡು ನುಡಿಯ ವಿಷಯ ಬಂದಾಗ ನಾವು ಅದಕ್ಕೆ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು. ಇಲ್ಲವಾದರೆ ನಮ್ಮ ನಾಡನ್ನು ನಾವೇ ಕಾಪಾಡಿಲ್ಲ ಅಂದರೆ ಇನ್ಯಾರು ಕಾಪಾಡ್ತಾರೆ ಅಲ್ವಾ ಮಕ್ಕಳೇ? ಆದ್ದರಿಂದ ನಾವು ನಮ್ಮ ನಾಡಿಗಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಕವಿಗೂ ಖುಷಿಯಾಗುತ್ತೆ, ಜೊತೆಗೆ ಈ ಪದ್ಯವನ್ನು ಕಲಿತಂಥ ನಿಮಗೂ, ಈ ಪದ್ಯವನ್ನು ಹೇಳ್ಕೊಟ್ಟಂಥ ನನಗೂ ಸಹ ಖುಷಿಯಾಗುತ್ತೆ. ಈ ಪದ್ಯವನ್ನು ಬರೆದವರು ಕವಿ ಕುವೆಂಪು. ಇವರೇ ಈ ಪದ್ಯವನ್ನು ಬರೆದವರು. ಮಕ್ಕಳೇ ನೋಡಿ, thank you.
ತರಗತಿಯಲ್ಲಿ ಈ ಪದ್ಯದ ಬಗ್ಗೆ ತಿಳ್ಕೊಂಡ್ರಿ, ಈ ಪದ್ಯದ ಅರ್ಥವನ್ನು ಸಹ ತಿಳ್ಕೊಂಡ್ರಿ. ಇದನ್ನು ನೀವು ಹೆಚ್ಚು ಅಭ್ಯಾಸವನ್ನು ಮಾಡಿ, ಓದೋದನ್ನು ಹೆಚ್ಚು ಅಭ್ಯಾಸವನ್ನು ಮಾಡಿ, ಮತ್ತು ಬರೀರಿ ಒಂದು ನೋಟ್ಬುಕ್ಕಲ್ಲಿ ಈ ಪದ್ಯದ ಪ್ಯಾರಾಗ್ರಾಫನ್ನು ಒಂದೊಂದು 2-3 ಟೈಮ್ಸನ್ನು ಬರೀರಿ, ಒಂದೆರಡು ಮೂರು ಸತಿ ಬರೀರಿ. ಅವಾಗ ನಿಮಗೆ ಪದ್ಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಏನಾರ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿಲ್ಲ, ಡೌಟ್ ಇದೆ ಅಂದರೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ.